ಅದ್ಭುತವಾದ ಮೂರ್ತಿಯ ಬಗ್ಗೆ ನಮಗೆ ಗೊತ್ತಿದ್ದಷ್ಟು ನಿಮಗೆ ತಿಳಿಸೋ ಪ್ರಯತ್ನವನ್ನು ಮಾಡುತ್ತಿದ್ದೀನಿ ಯಾಕಂದ್ರೆ ಗುರುವಿನ ಮಹಿಮೆಯನ್ನು ಆ ಆದಿಶೇಷನನ್ನೇ ಲೇಖನೆ ಮಾಡಿ ಸಾಗರದ ನೀರನ್ನೇ ಮಸಿ ಮಾಡಿ ಆಗಸವನ್ನೇ ಹಾಳೆಯನ್ನಾಗಿ ಮಾಡಿ ಶ್ರೀ ಶಾರದಾ ಮಾತೆಯೇ ಗುರುವಿನ ಮಹಿಮೆಯನ್ನು ಬರೆದರು ಅದು ಇನ್ನೂ ಮುಗಿಯೋದಿಲ್ಲ ಅಂತ ವೇದಗಳು ಶ್ರುತಿಗಳು ಸ್ಮೃತಿ ಪುರಾಣಗಳು ಹೇಳುತ್ತವೆ ಅಂತದರಲ್ಲಿ ಹುಲುಮಾನವರಾದ ನಾವು ಎಷ್ಟು ತಾನು ಹೇಳೋಕೆ ಸಾಧ್ಯ ಅಲ್ವೇ ಅಂದ ಹಾಗೆ ಅಂದಿನ ಕಾಲದಲ್ಲಿ ಶ್ರೀಮಠದ ಭಕ್ತರೆಲ್ಲ ಸೇರಿ ಸಿದ್ಧಾರೂಢರ ಒಂದು ಮೂರ್ತಿಯನ್ನು ತಯಾರಿಸಿ ಅದನ್ನು ಪ್ರತಿಷ್ಠಾಪಿಸಬೇಕು ಅಂತ ಒಂದು ಸಮಾಲೋಚನೆಯನ್ನು ಮಾಡ್ತಾರೆ ಆಗ ಎಲ್ಲ ಮುಖಂಡರು ಸೇರಿ ಸಿದ್ಧಾರೂಢರ ಮುಂದೆ ಬಂದು ತಮ್ಮ ನಿವೇದನೆಯನ್ನು ಮುಂದಿಡ್ತಾರೆ ಆಗ ಸದ್ಗುರುಗಳು ಅದನ್ನು ಕೇಳಿಸಿಕೊಂಡು ಭಕ್ತರಿಗೆ ಹೇಳ್ತಾರೆ ನೋಡ್ರಪ್ಪ ಭಕ್ತರ ಆನಂದವೇ ನಮ್ಮ ಆನಂದ ನಿಮ್ಮಿಷ್ಟನೇ ನಮ್ಮಿಷ್ಟ ಎಂದು ಹೇಳ್ತಾರೆ ಆಗ ಆ ಭಕ್ತರೆಲ್ಲ ಸೇರಿ ವಿಚಾರ ಮಾಡಿ ಸಿದ್ಧಾಸನಾರೂಢರಾದ ಗುರುಗಳ ಮೂರ್ತಿಯನ್ನು ತಯಾರಿಸಲು ಮನಸ್ಸು ಮಾಡ್ತಾರೆ ಆಗ ಅಮೃತಶಿಲೆಯಿಂದಲೇ ಮೂರ್ತಿಯನ್ನು ಮಾಡಿಸಬೇಕು ಎಂದು ಜೈಪುರದಿಂದ ಎರಡು ಮೂರ್ತಿಗಳಿಗೆ ಆಗುವಷ್ಟು ಎರಡು ಕಲ್ಲನ್ನು ಕೂಡ ತರಿಸಿಕೊಳ್ತಾರೆ ಕಲ್ಲನ್ನು ತರಿಸಿಕೊಂಡ ನಂತರ ಜೈಪುರದಿಂದಾನೇ ಒಬ್ಬ ಶಿಲ್ಪಿಯನ್ನು ಕೂಡ ಹುಬ್ಬಳ್ಳಿಗೆ ಕರೆಸಿಕೊಳ್ತಾರೆ ಆಗ ಭಕ್ತರು ಏನು ಮಾಡ್ತಾರಂದರೆ ಗುರುಗಳನ್ನು ಕೇಳದೇನೆ ಮೂರ್ತಿಯ ಕೆಲಸವನ್ನು ಪ್ರಾರಂಭ ಮಾಡಿಸ್ತಾರೆ ಒಂದು 30 ದಿನದಲ್ಲಿ ಒಂದು ಮೂರ್ತಿ ತಯಾರಾಗುತ್ತೆ ಆಶ್ಚರ್ಯ ಅಂದರೆ ಸದ್ಗುರು ಸಿದ್ಧಾರೂಢರ ಮುಖದ ಹಾವ ಭಾವ ಆ ಕಲ್ಪನೆ ಕೋಮಲತೆ ಯಾವುದೂ ಕೂಡ ಈ ಮೂರ್ತಿಯಲ್ಲಿ ಕಾಣಿಸೋದಿಲ್ಲ ಆಗ ಎಲ್ಲರೂ ನಿರಾಶರಾಗಿ ಆ ಮೂರ್ತಿ ತಯಾರಿಸಿದ ಶಿಲ್ಪಿಯನ್ನು ತನ್ನ ಊರಿಗೆ ಕಳಿಸ್ತಾರೆ ನಂತರ ಇನ್ನೊಬ್ಬ ಶಿಲ್ಪಿಯನ್ನು ಕರೆಸಿಕೊಳ್ತಾರೆ ಅವರು ಬಂದ ನಂತರ ಭಕ್ತರೊಳಗೇನೆ ಕೆಲವು ಮುಖಂಡರು ಸೇರಿ ಸಿದ್ಧಾರೂಢ ಜನ ಹತ್ರ ಆತನನ್ನು ಕರ್ಕೊಂಡು ಹೋಗಿ ಅಜ್ಜ ಇವರು ನಿಮ್ಮ ಮೂರ್ತಿಯನ್ನು ತಯಾರು ಮಾಡಲಿಕ್ಕೆ ಜೈಪುರದಿಂದ ಬಂದಾರೆ ಅಂತ ಹೇಳಿದರು ಅಜ್ಜ ಆಗಲಿ ಮಾಡಿಸ್ರಪ್ಪ ಅಂತ ಹೇಳಿ ಹೇಳಿದರು ನಂತರ ಈ ಶಿಲ್ಪಿಯು ಕೂಡ ಮೂರ್ತಿಯನ್ನು ಪ್ರಾರಂಭ ಮಾಡ್ತಾನೆ ಮಾಡಿದಂತಹ ಕೆಲವು ದಿನಗಳ ನಂತರ ಮೂರ್ತಿ ತಯಾರಾಗುತ್ತೆ ಆದರೆ ಆಶ್ಚರ್ಯ ಅಂದರೆ ಆ ಮೂರ್ತಿಯು ಕೂಡ ಸಿದ್ಧಾರೂಢ ಜನ ಯಾವ ಲಕ್ಷಣವೂ ಕೂಡ ಅದರಲ್ಲಿ ಕಾಣೋದಿಲ್ಲ ಎಲ್ಲ ಜನರು ತುಂಬ ನಿರಾಶೆಗೊಂಡರು ಆವಾಗ ಆ ಎಲ್ಲ ಜನ ಕೂಡಿ ಒಂದು ವಿಚಾರವನ್ನು ಮಾಡ್ತಾರೆ ಅದೇನಪ್ಪ ಅಂದರೆ ನಾವು ಎಡಬಿದ್ದು ಎಲ್ಲಿ ಎಂದು ಆಗ ಅದರಲ್ಲಿ ಒಬ್ಬ ಹೇಳ್ತಾನೆ ನೋಡಿ ನಾವು ಸಿದ್ಧಾರೂಢ ಜನ ಯೋಗ್ಯ ಮಾರ್ಗದರ್ಶನ ತೆಗೆದುಕೊಳ್ಳದೆ ನಾವೇ ಶಿಲೆಯನ್ನು ತರಿಸಿದ್ದೀವಿ ಮತ್ತು ಶಿಲ್ಪಿಯನ್ನು ಕೂಡ ಕರೆಸಿದ್ದೀವಿ ನಾವೇ ಮುಂದೆ ನಿಂತು ಮೂರ್ತಿಯ ತಯಾರಿಸಲು ಮುಂದುವರೆದಿದ್ದೇವೆ ಹೊರತು ಅಜ್ಜನ ಹತ್ರ ಹೋಗಿ ಶಿಲೆ ಯಾವುದು ಎಲ್ಲಿಯದು ಶಿಲ್ಪಿ ಯಾರು ಮೂರ್ತಿ ಯಾವ ಭಂಗಿಯಲ್ಲಿರಬೇಕು ಎಂತೂ ಏನು ವಿಚಾರವನ್ನು ಮಾಡದೆ ನಾವೇ ಹಿರೇತನವನ್ನು ಮಾಡಿದ್ವಿ ನಾವು ತಪ್ಪು ಮಾಡಿದ್ದು ಇಲ್ಲೇ ನಡೀರಿ ಎಲ್ಲರೂ ಹೋಗಿ ಅಜ್ಜನ ಹತ್ರ ಹೋಗಿ ಕ್ಷಮಾಪಣೆಯನ್ನು ಕೇಳಿ ಆತನ ಪಾದಕ್ಕೆ ಬೀಳೋಣ ಎಂದು ಅಜ್ಜನ ಹತ್ರ ಹೋದರು ಹೋದ ನಂತರ ಎಲ್ಲ ವಿಷಯವನ್ನು ನಿವೇದನೆ ಮಾಡಿಕೊಂಡರು ಕ್ಷಮಾಕಿರಣ ಕೂಡ ಕೇಳಿದರು ಆಗ ಆ ದಯಾಸಾಗರನಾದಂತಹ ಸದ್ಗುರು ಅಭಯವನ್ನು ನೀಡಿ ಎಲ್ಲರೂ ಮೂರ್ತಿ ಮಾಡುವಂತಹ ಶಿಲ್ಪಿ ನಮ್ಮ ಮಠದಲ್ಲಿ ಇದ್ನಲ್ಲ ಪಾಪ ಅಲ್ಲಿಂದ ಯಾಕೆ ಆ ಶಿಲ್ಪಿಗಳನ್ನು ಕರೆಸಿ ಪಜಿತಿ ಮಾಡಿದ್ರಿ ಅಂತ ಹೇಳಿದ್ರಂತೆ ಆಮೇಲೆ ಈ ಸಂಭಾಷಣೆ ನಡೆಯುವಾಗ ಮಿಶ್ರಿಕೋಟೆ ಕಾಳಪ್ಪಜ್ಜ ಆ ಸ್ಥಳದಿಂದ ಹಾದು ಏನೋ ಕಾರ್ಯನಿಮಿತ್ತ ಹೋಗ್ತಾ ಇದ್ರಂತೆ ಅಷ್ಟರಲ್ಲಿ ಸಿದ್ಧಾರೂಢಜ್ಜ ಕಾಳಪ್ಪನನ್ನು ನೋಡಿ ಏ ಕಾಳ ಬಾರೋ ಇಲ್ಲಿ ಅಂದ್ರಂತೆ ಕಾಳಪ್ಪನವರನ್ನು ಅಜ್ಜರು ಪ್ರೀತಿಯಿಂದ ಯಾವಾಗಲೂ ಕಾಳ ಅಂತಾನೆ ಕರೀತಿದ್ರು ನಂತರ ಕಾಳಪ್ಪನವರು ಅಜ್ಜನ ಹತ್ರ ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಯಪ್ಪ ಅಂತ ಕೈ ಮುಗಿದು ನಿಂತ್ಕೊಂಡ್ರು ಆಗ ಸದ್ಗುರುಗಳು ಏನೋ ಕಾಳ ನಮ್ಮ ಮೂರ್ತಿ ತಯಾರು ಮಾಡ್ತೇನೋ ಅಂದ್ರಂತೆ ಆಗ ಕಾಳಪ್ಪ ಆಶ್ಚರ್ಯದಿಂದ ಅಜ್ಜ ನಾನಾ ಅಂದಂತೆ ಅಜ್ಜ ನಾನು ಮರಗೆಲಸ ಮಾಡೋನು ಶಿಲೆಯಿಂದ ಮೂರ್ತಿ ಮಾಡೋಕ್ಕೆ ನನಗೆ ಬರಬೇಕಲ್ಲ ಅಂದಂತೆ ಆಗ ಅಜ್ಜನವರು ನೀನು ಮಾಡ್ತಿ ಮಾಡು ಅಂದ್ರಂತೆ ಆಗ ಕಾಳಪ್ಪಜ್ಜ ಅಜ್ಜ ನೀವು ಹೇಳಿದ್ರಿ ಅಂದರೆ ನಾನು ತಯಾರು ಮಾಡ್ತೀನಿ ಆದರೆ ನಂದು ಒಂದು ಷರತ್ತು ಇದೆ ಅಂತ ಅಂದ ಅದಕ್ಕೆ ಅಜ್ಜ ಮುಗುಳ್ನಗೆಯಿಂದ ಏನು ನಮಗೆ ಷರತ್ತಾ ಅಂದರು ಅದಕ್ಕೆ ಕಾಳಪ್ಪಜ್ಜ ಅಜ್ಜ ಕ್ಷಮಿಸಬೇಕು ಷರತ್ತು ಅಂದರೆ ಗುರುವೇ ನೀವು ನಾವು ಮೂರ್ತಿ ಮಾಡುವಾಗ ತಾವುಗಳು ಎದುರಿಗೆ ಮೂರ್ತಿ ಯಾವ ಆಸನದಲ್ಲಿ ಬೇಕೋ ಅದೇ ಭಂಗಿಯಲ್ಲಿ ಕುಳಿತುಕೊಳ್ಳಬೇಕು ಆಗ ನಾನು ನಿಮ್ಮನ್ನೇ ನೋಡಿ ಮೂರ್ತಿಯನ್ನು ತಯಾರು ಮಾಡ್ತೇನೆ
ಎಂದು ಹೇಳಿದಾಗ ಗುರುಗಳು ಸಂತೋಷದಿಂದ ಒಪ್ಪಿಕೊಂಡು ಹರಸಿ ಆಗಲಿ ಅಂತ ಹೇಳಿದರು. ಆಗ ಅಲ್ಲಿದ್ದ ಭಕ್ತ ಜನರಿಗೆ ಸಂತೋಷವಾಗಿ ಜಯ ಜಯಕಾರವನ್ನು ಕೂಡ ಮಾಡುತ್ತಾರೆ. ಆಗ ಸದ್ಗುರುಗಳು ಅಲ್ಲಿದ್ದ ಜನರ ಮುಖಂಡರಿಗೆ ಏನು ಹೇಳಿದಂದ್ರೆ, ನೀವು ನಾಳೆಯೇ ಶಿರಡಿಗೆ ಹೋಗಿ ಸದ್ಗುರು ಸಾಯಿಬಾಬಾರವರ ಮೂರ್ತಿ ಮಾಡಿಸಲು ತಂದ ಕಲ್ಲಿನಲ್ಲಿ ಎದೆಯ ಮುಂಭಾಗದ ಮೊಣಕಾಲಿನ ಮೇಲ್ಭಾಗದ ಅಮೃತಶಿಲೆ ಹಾಗೆ ಖಾಲಿ ಉಳಿದಿದೆ. ನೀವು ಶಿರಡಿಗೆ ಹೋಗಿ ನಾವು ಹೇಳಿದ್ದೇವೆ ಅಂತ ಹೇಳಿ ಆ ಶಿಲೆಯನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳಿದರು. ಆಗ ಭಕ್ತರೆಲ್ಲ ಸಂತೋಷದಿಂದ ಒಪ್ಪಿ ಮರುದಿನವೇ ಶಿರಡಿಗೆ ಹೋಗಿ ಅಲ್ಲಿ ಬಾಬಾರವರನ್ನು ಕಂಡು ಎಲ್ಲ ವೃತ್ತಾಂತವನ್ನು ತಿಳಿಸಿದರು. ಆಶ್ಚರ್ಯ ಅಂದರೆ, ಬಾಬಾರವರು ಇವರು ಹೋಗೋದಕ್ಕಿಂತ ಮುಂಚೆಯೇ ಸಿದ್ಧಾರೂಢರ ಮೂರ್ತಿಗೆ ಬೇಕಾಗುವಷ್ಟು ಶಿಲೆಯನ್ನು ಬೇರೆ ಕಡೆ ತೆಗೆಸಿಟ್ಟು ಅಲ್ಲಿನ ಮುಖಂಡರಿಗೆ ಹೇಳಿದ್ರಂತೆ, ಈ ಉಳಿದ ಶಿಲೆಯಲ್ಲಿ ಒಬ್ಬ ಮಹಾಪುರುಷರ ಮೂರ್ತಿ ತಯಾರಾಗುವುದಿದೆ ಅಂತ ಹೇಳಿದ್ರಂತೆ. ಹುಬ್ಬಳ್ಳಿಯಿಂದ ಭಕ್ತಜನ ಹೋದ ಕ್ಷಣವೇ ಪ್ರೀತಿಯಿಂದ ಆಧರಿಸಿ ಸತ್ಕರಿಸಿ ಆ ಪರಮ ಪವಿತ್ರವಾದ ಶಿಲೆಯನ್ನು ಹುಬ್ಬಳ್ಳಿಗೆ ಕಳಿಸಿಕೊಟ್ರಂತೆ. ಅದಕ್ಕೆ ಹೇಳುವುದು, ಗುರುವಿನ ಮಹಿಮೆಯನ್ನು ಗುರುವೇ ಬಲ್ಲರು, ನರಮಾನವರು ನಾವೇನು ಬಲ್ಲೆವು ಎಂದು. ಅದಾದ ನಂತರ ಎಲ್ಲ ಭಕ್ತವೃಂದದವರು ಸೇರಿ ಗುರುಗಳ ಹತ್ರ ಮೂರ್ತಿಯ ವಿಚಾರ ಮಾಡಲಾಗಿ ಗುರುಗಳು ಕಾಳಪ್ಪನನ್ನು ಕರೆದು ಒಂದು ಸ್ಥಳದಲ್ಲಿ ಕೌಪೀನಧಾರಿಯಾಗಿ ಸಿದ್ಧಾಸನದಲ್ಲಿ ಕೂತು, ಕಾಳ್ಯ ನೋಡು, ಇದೇ ಭಂಗಿಯಲ್ಲಿ ಮೂರ್ತಿ ತಯಾರು ಮಾಡು ಎಂದು ಹರಸಿ ಕುಳಿತರಂತೆ. ಅಜ್ಜನವರು ಹೇಗೆ ಕುಳಿತುಕೊಳ್ತಾ ಇದ್ದರಂದರೆ, ಒಂದು ಸೂಜಿಯ ಮನೆಯಷ್ಟು ಅಲ್ಲಾಡ್ತಾ ಇರಲಿಲ್ಲ, ತೇಟ್ ಶಿಲಾಮೂರ್ತಿಯಂತೆ ಕುಳಿತಿರುತ್ತಿದ್ರು. ಹೀಗೆ ಪ್ರತಿದಿನ ಒಂದೆರಡು ತಾಸು ಕೂರ್ತಿದ್ರು. ಕಾಳಪ್ಪನು ಕೂಡ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ತನ್ನ ಮನದ ತುಂಬೆಲ್ಲ ಸಾಕ್ಷಾತ್ ಸಿದ್ಧಾರೂಢರನ್ನೇ ತುಂಬಿಕೊಂಡು ಮೂರ್ತಿ ತಯಾರು ಮಾಡ್ತಿದ್ದ. ಅಜ್ಜ ಕುಂತ ಎದುರಲ್ಲೇ ಕಾಳಪ್ಪ ಮೂರ್ತಿ ತಯಾರು ಮಾಡ್ತಿದ್ದ. ಹೀಗೆ ಪ್ರತಿದಿನ ಮಾಡ್ತಾ ಮಾಡ್ತಾ ಅಜ್ಜನ ಮೂರ್ತಿ ತಯಾರಾಗೇ ಬಿಡ್ತು. ಮೂರ್ತಿ ಹೇಗೆ ತಯಾರಾಯಿತು ಅಂದರೆ, ನಿಜವಾದ ಅಜ್ಜ ಯಾರು, ಕಾಳಪ್ಪ ಮಾಡಿದ ಮೂರ್ತಿ ಯಾವುದು ಅನ್ನೋ ಸಂಶಯ ಮೂಡುವಂತಿತ್ತು ಆ ಕಾಳಪ್ಪ ಜನ ಕೈಚಳಕ. ಅಜ್ಜನ ಅನುಗ್ರಹದಿಂದ ಮೂರ್ತಿ ತಯಾರಾಗಿ ಪಾಲಿಶ್ ಕೆಲಸ ಕೂಡ ಮುಗಿತು. ಒಂದು ದಿನ ಸಿದ್ಧಾರೂಢರು ತಮ್ಮ ಕೋಲಿಯೊಳಗೆ ಬಂದಂತಹ ಭಕ್ತರೊಡನೆ ಯೋಗಕ್ಷೇಮ ವಿಚಾರಿಸುತ್ತಾ ಇದ್ದರು. ಇತ್ತ ಕಾಳಪ್ಪಜ್ಜ ಅಜ್ಜನ ಮೂರ್ತಿ ಹತ್ರ ಹೋಗಿ ನೋಡ್ದ. ಆಗ ಅವನಿಗೆ ಅಜ್ಜನ ಮೂರ್ತಿಯ ಮೊಣಕಾಲಿನ ಮೇಲೆ ಒಂದು ಸಾಸಿವೆ ಕಾಳಿನಷ್ಟು ಕಲ್ಲಿನ ಒಂದು ಸಣ್ಣ ಪಿಸರು ಇತ್ತು. ಅದನ್ನು ನೋಡಿ ಕಾಳಪ್ಪ, ಅಯ್ಯೋ ಇದಿಷ್ಟು ಉಳಿದಿದೆಯಲ್ಲ ಎಂದು ಒಂದು ಸಣ್ಣ ಉಳಿಯನ್ನು ತೆಗೆದುಕೊಂಡು ಅದನ್ನು ತೆಗೆದುಬಿಟ್ಟ. ಆಗ ಕೋಲಿಯೊಳಗಿದ್ದ ಸಿದ್ಧಾರೂಢರ ಮೊಣಕಾಲಲ್ಲಿ ರಕ್ತ ಬರಲಿಕ್ಕೆ ಪ್ರಾರಂಭ ಆಯಿತು. ಆಗ ಅಜ್ಜ, ನೋಡ್ರು ನಮಗೆ ಅಜ್ಜ ನೀವು ಎದುರು ಇದ್ದಾಗಷ್ಟೇ ಮೂರ್ತಿಯ ಕೆಲಸ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಮಾತು ತಗೊಂಡು ಈಗ ಉಳಿ ತಗೊಂಡು ಏನೋ ಮಾಡ್ತಾ ಇದ್ದಾನೆ ಆ ಕಾಳಪ್ಪ, ಹೋಗಿ ನೋಡ್ರಪ್ಪ ಅಂತ ಅಂದ್ರಂತೆ. ಆಗ ಜನ ಓಡಿ ಬಂದು ನೋಡಿದರೆ ಕಾಳಪ್ಪ ಉಳಿ ತಗೊಂಡು ಮೂರ್ತಿಯ ಮೇಲಿರೋ ಪಿಸರುಗಳನ್ನು ತೆಗಿತಾ ಇದ್ದಂತೆ. ಅದರಲ್ಲೊಬ್ಬ ಓಡಿ ಬಂದು, ನಿಲ್ಲಿಸೋ ಕಾಳಪ್ಪ, ನೀನು ಇಲ್ಲಿ ಹೀಗೆ ಉಳಿ ತಗೊಂಡು ಕೆತ್ತುತ್ತಾ ಇದೆಯಾ, ಅಲ್ಲಿ ಒಳಗೆ ಅಜ್ಜನ ಕಾಲು ತುಂಬ ಗಾಯ ಆಗಿ ಕಾಲು ತುಂಬ ರಕ್ತ ಬರ್ತಾ ಐತಿ, ಬಿಡು ಅಂದಂತೆ. ಹಾಗಂದ ಕೂಡಲೇ ಕಾಳಪ್ಪ ಓಡಿ ಹೋಗಿ ನೋಡ್ದ. ಅಜ್ಜನ ಕಾಲು ಗಾಯ ಮತ್ತು ರಕ್ತದಿಂದ ತುಂಬಿ ಹೋಗಿತ್ತು. ಕೂಡಲೇ ಅಜ್ಜನ ಪಾದಕ್ಕೆ ಸಾಷ್ಟಾಂಗ ಹಾಕಿ ತನ್ನ ತಪ್ಪನ್ನು ಮನ್ನಿಸಬೇಕು ಅಜ್ಜ ಎಂದು ಪುಟ್ಟ ಮಗುವಿನಂತೆ ಅಳಹತ್ತಿದ. ಆಗ ದಯಾಮಯನಾದ ಸದ್ಗುರು ಅವನಿಗೆ ಸಮಾಧಾನ ಪಡಿಸಿ, ಇನ್ನೂ ಏನಾದರೂ ಕೆಲಸ ಇದ್ದರೆ ನಾವು ಎದುರಿಗೆ ಇದ್ದಾಗಲೇ ಮಾಡಪ್ಪ, ಯಾಕಂದರೆ ನಾವು ಪರಿಪೂರ್ಣ ಮೂರ್ತಿಯಲ್ಲಿ ನೆಲೆಸಿದ್ದೇವೆ, ಮುಂದೆ ಈ ದೇಹದ ಋಣ ತೀರಿದ ಮೇಲೆ ಶ್ರೀಮಠಕ್ಕೆ ಬರುವಂತಹ ಭಕ್ತರು ಈ ಮೂರ್ತಿಯನ್ನು ನೋಡಿದರೆ ಸಾಕು, ಅವರ ಎಲ್ಲ ಕಷ್ಟಗಳು ತಾಪಗಳು ಹರಿದು ಹೋಗೋದರಲ್ಲಿ ಅನುಮಾನವೇ ಇಲ್ಲ, ಆ ರೀತಿ ಸಂಕಲ್ಪ ಮಾಡಿ ಆಗಿದೆಪ್ಪ ಅಂತ ಹೇಳಿದ್ರಂತೆ. ಬಂಧುಗಳೇ, ನಾವೆಲ್ಲ ಎಷ್ಟು ಪುಣ್ಯವಂತರು ಅಂದರೆ, ಸಿದ್ಧಾರೂಢರ ಜೀವಂತ ಕಾಲದಲ್ಲಿ ನಾವು ಹುಟ್ಟಲಿಲ್ವಲ್ಲ ಅಂತ ಕೆಲವರು ಅಂದ್ಕೊಳ್ತಾರೆ, ಅದು ತಪ್ಪಲ್ಲ. ಆದರೆ ಆ ಸದ್ಗುರು ಆ ಅಮೃತ ಶಿಲಾಮೂರ್ತಿಯಲ್ಲಿ ನೆಲೆ ನಿಂತು ಆಗಿಂದ ಈವರೆಗೂ ಅಜ್ಜನ ಮೂರ್ತಿಯ ಸ್ಮರಣ ಮಾಡಿದರೆ ಸಾಕು, ಏನೋ ಆನಂದ ಖುಷಿ ಸಮಾಧಾನ. ಇಂತಹ ಗುರುವಿನ ಮಾರ್ಗ ಸಿಕ್ಕಂತಹ ನಾವು ನೀವು ಧನ್ಯರಲ್ವೇ. ಆ ಸದ್ಗುರು ಸಿದ್ಧಾರೂಢರು ಅಂದು ಇಂದು ಎಂದೆಂದೂ ಎಲ್ಲರನ್ನೂ ಕಾಪಾಡ್ತಾನೆ ಇದ್ದಾರೆ, ಮುಂದೆನೂ ಕಾಪಾಡಲಿ ಅಂತ ಹೇಳ್ತಾ ಮುಂದೆ ಒಂದು ಒಳ್ಳೆಯ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಈ ವಿಷಯಕ್ಕೆ ಅಲ್ಪನಾದ ನನ್ನದೊಂದು ನಮಸ್ಕಾರವನ್ನು ತಿಳಿಸಿ ವಿರಾಮ ಹೇಳ್ತೀನಿ.